ನಟರಾಜ್ ಅವರೇ, ಈ ಕಳೆದ ಎರಡು ಸಂಚಿಕೆನಲ್ಲಿ ನಿಮ್ಮ ಜರ್ನಿ ನೋಡಿದೀವಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ. ಜೊತೆಗೆ ಇದ್ರೂ ಇಷ್ಟೆಲ್ಲ ಒಂದು ಇಲ್ಲಿಂದ ರೋಚಕತೆ ನೋಡಿ, ಇಲ್ಲಿಂದ ಎಲ್ಲಿಗೆ ಶುರು ಆಗುತ್ತೆ ಅಂತ. ಒಬ್ಬ ಅಡ್ವೊಕೇಟ್ ಆಗಿ ನೀವು ಕೆಲಸ ಶುರು ಮಾಡಿ ಮತ್ತು ನಟನೆಯಲ್ಲಿ ಈಗ ಗುರುತಿಸ್ಕೊಂಡಿರೋದು ಇದೆಯಲ್ಲ, ನಿಜಕ್ಕೂ ನಾವು ಅಂದರೆ ನಾವು ಮಾಡೋ ಓದಿಗೂ ನಾವು ತೊಗೊಳ್ಳೋ ಪ್ರೊಫೆಷನ್ಗೂ ಸಂಬಂಧ ಇರಲ್ಲ ಕೆಲವು ಸರಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ಅಲ್ವಾ. ಈಗ ನೀವು ಬೆಂಗಳೂರಿಗೆ ಬಂದರೆ ಏನು ನಟನೆ ಮಾಡಬೇಕು ಅಂತ ಬಂದ್ರೆ, ಅಥವಾ ಇಲ್ಲಿ ಏನಾದರೂ ಅಡ್ವೊಕೇಸಿನಲ್ಲೇ ಕೆಲಸ ಹುಡ್ಕೊಳ್ಬೇಕು ಅಂತ ಬಂದ್ರೆ? ಇಲ್ಲ ಸರ್, ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋಂಥದ್ದೇ ತಲೆಗೆ ಹತ್ಬಿಡೀತು. ಫುಲ್ ಟೈಮ್ ಆ್ಯಕ್ಟಿಂಗ್ ಕೆರಿಯರ್ ಆಗಿ ತಗೋಬೇಕು ಅಂತ ಹೇಳಿ, ಬಿಕಾಸ್ ಆಫ್ ನಾವು ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳಬೇಕು ನಾನು ಆ್ಯಕ್ಚುಲಿ ಗಣೇಶ್ ಸರ್ನ. ಯಾಕಂದರೆ ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಬಂದವರೆಲ್ಲ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳೇ. ಅಂದರೆ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅಂಬರೀಶ್ ಸರು, ಇವರೆಲ್ಲರೂ ಸ್ವಲ್ಪ ದೊಡ್ಡ ದೊಡ್ಡ ಸ್ಟಾರ್ನೇ, ರಾಜ್ಕುಮಾರ್ ಸರ್. ಅದ್ರ ನೆಕ್ಸ್ಟ್ ಸ್ಟೇಜಸ್ ಅಂತ ಬಂದ ತಕ್ಷಣ ನಮಗೆ ದರ್ಶನ್ ಸರು ಒಂಥರ ಮಾಸ್ ಫೀಲ್. ಇನ್ನಾದ್ರು ನಾವು ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಅನ್ನೋಂಥದ್ದು ಫಸ್ಟೇ ನಮಗೆ ರಿಯಲೈಸ್. ಇಲ್ಲ ಇವರು ಬಂದಾಗ ಗಣೇಶ್ ಸರ್ ಮುಂಗಾರು ಮಳೆ ಹಿಟ್ಟಾದಾಗ್ಲಂತೂ ನಾನು ಶಿವಮೊಗ್ಗದಲ್ಲಿದ್ದೆ ನಾನು ಅವಾಗ, ಒಂಥರ ಹುಚ್ಚು ಫ್ಯಾನು. ಅಂದರೆ ಅವರು ಅವ್ರನ್ನ ಮುಟ್ಟಬೇಕು ಅಂತೇಳಿ ಅಷ್ಟು ಒಂದು ಒಂದು 50 ಜನ ಇದ್ದಾರೆ, 50 ಜನನ ನೂಕೊಂಡು ಅವ್ರು ಹೋಗಿ ಮುಟ್ಟಿ ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಬಂದಿದ್ದದು. ನಮ್ಗೆ ಅವಾಗ ಅನ್ನಿಸ್ತು, ಓಕೆ ಈ ಥರ ಈ ಸೆಕ್ಟರಲ್ಲಿ ಮೋಸ್ಟ್ಲಿ ನಮ್ಮನ್ನು ಅಳವಡಿಸ್ಕೊಂಡ್ರೆ ನಾವು ಆಗ್ಬೋದೇನೋ ಅನ್ನೋದು ಇನ್ಸ್ಪಿರೇಷನ್ ಗಣೇಶ್ ಸರೆಲ್ಲ. ಅಂದರೆ ಸ್ವಲ್ಪ ತುಂಬ ಲೋಯರ್ ಮಿಡಲಿಂದ ಬಂದು ಅಥವಾ ಟಿ ವಿ ಪ್ರೋಗ್ರಾಮ್ಗಳನ್ನು ನಡೆಸ್ಕೋತಾ ಬಂದು ಅಲ್ಲಿ ಕಾಮಿಡಿ ಶೋಗಳನ್ನು ಕೊಟ್ಟು ಅವರು ಮಿಮಿಕ್ರಿ ಮಾಡೋರು ಸರ್, ಸಿಮಿಲರ್ಗಳನ್ನು ನಾವು ಯಾವಾಗಲೂ ಕನೆಕ್ಟ್ ಮಾಡ್ಕೊತ ಹೋಗ್ತೀವಿ. ಅದೇ ಒಬ್ಬ ಸ್ಟಾರ್ಗಳಿಗೆ ಅಥವಾ ಇನ್ನೇನೋ ಆಗಬೇಕು, ನಮ್ಮಲ್ಲಿ ಏನು ಗುಣ ಇದೆ, ಅವ್ರು ಆಗೋದಕ್ಕೆ ಏನೆಲ್ಲ ಪ್ಲಸ್ಗಳಿದೆ, ನಮ್ಮಲ್ಲಿ ಏನು ಪ್ಲಸ್ ಇದೆ, ಮೈನಸ್ ಏನಿದೆ, ಅದನ್ನು ನಾವು ಹೆಂಗೆ ಪ್ಲಸ್ ಮಾಡ್ಕೊತ ಹೋಗಬೇಕು ಅನ್ನೋ ಪಾಯಿಂಟ್ನ ನನಗೆ ಆ ಥರದ್ದೆಲ್ಲ ಇದ್ದಿದ್ದರಿಂದ ಮೋಸ್ಟ್ಲಿ ನನಗೆ ಅವ್ರ ಥ್ರೂ ಅಂದರೆ ನಾವು ಏನಾದರೂ ಇಲ್ಲಿ ಮಾಡ್ಬೋದು ಅಂತ ಹೇಳಿಕೊಂಡು ಆ ಧೈರ್ಯದ ಮೇಲೇ ಬೆಂಗಳೂರು ಬಂದಿದ್ದು ಸರ್. ಬೆಂಗಳೂರು ಆ ವಿಧಾನದಲ್ಲಿ ನೀವು ಅಂದರೆ ನಟನೆ ಮಾಡಬೇಕು ಅಂತ ಬಂದಮೇಲೆ ಯಾವ ರೀತಿ ಆಪರ್ಚುನಿಟಿಗಳು ಹುಡುಕೋಕ್ಕೆ ಪ್ರಯತ್ನ ಪಟ್ರಿ ನೀವು? ತುಂಬ ಸರ್, ಅಂದರೆ ನನಗೆ ಅದ್ರ ಪ್ಯಾರಲಲ್ ಆಗಿ ಇನ್ನೊಂದು ಮಾಡ್ಕೊಂಬಿಟ್ಟಿದ್ದೆ, ಜರ್ನಲಿಸಮ್ಮು ನನಗೆ ಅಲ್ಲಿ ಹೊಡೆದಿತ್ತಲ್ಲ, ಅದು ಇನ್ನೊಂದು ಚಟ ಇತ್ತು ಒಳಗಡೆ ಮಾಡ್ಕೊಳ್ಳಬೇಕು ಅಂತ, ಅದನ್ನು ಕರೆಸ್ಪಾಂಡೆನ್ಸಲ್ಲಿ ಮಾಡ್ಕೊಂಬಿಟ್ಟಿದ್ದೆ. ಓಕೆ, ಅಂದರೆ ಟ್ರೈ ಮಾಡ್ದಲೇ ಇರೋ ವೇನೇ ಇಲ್ಲ ನನಗೆ, ಒಂದು ನ್ಯೂಸ್ ಆ್ಯಂಕರ್ ಆಗಬೇಕು ಅನ್ನೋ ಪಾಯಿಂಟ್. ನ್ಯೂಸ್ ಆ್ಯಂಕರ್ ಆದರೆ ಆ ಫೇಸ್ನ ನೋಡಿ 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 ಯಾರಾದರೂ ಸಿನಿಮಾ ಕರೀತಾರೆ, ಸೀರಿಯಲ್ಲಿ ಕರೀತಾರೆ, ಸೀರಿಯಲ್ ಕರೀತಾರೆ ಅಂತ ಹೇಳಿ ಇಲ್ವಾ. ಟಿ ವಿ ಚಾನಲಲ್ಲಿ ಯಾವುದೋ ಒಂದು ಯೂಟ್ಯೂ ಅಂತನೋ ಒಂದು ಚಾನಲ್ ಬರೋದು, ಉದಯ ಟು ಅಂತ ಹೇಳಿ ಒಂದು ಚಾನಲ್ ಬರೋದು, ಅದರಲ್ಲಿ ಈ ಅಂದರೆ ಈ ಫೋನಿನ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದು, ಅದ್ರ ಮೂಲಕ ಜನ ನೋಡಿ 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 ನಮ್ಮನ್ನು ಯಾರೋ ಒಬ್ಬರು ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತಾರೋ, ಆ ಥರದ್ದೇನೋ ತುಂಬ ಆಸೆಗಳು. ಹಾಗೆಲ್ಲ ಇಟ್ಕೊಂಡು ಈ ಜರ್ನಲಿಸಮ್ ಆಗಿದ್ದರಿಂದ ಈ ನ್ಯೂಸ್ ಚಾನಲ್ ಥ್ರೂ ಟ್ರೈ ಮಾಡ್ತಾ ಇದ್ದೆ. ಡೆಸ್ಕಿಗೆ ಆ್ಯಕ್ಚುಲಿ ವರ್ಕೂ ಮಾಡಿ ಬಂದೆ ನಾನು, ಬಟ್ ಅವರು ನನಗೆ ನ್ಯೂಸ್ ರ್ಯಾಂಕರ ಕರ್ಕೊಳ್ಳಿಲ್ಲ. ಒಂದು 3 ದಿನ ಟ್ರೈನಿಂಗ್ ಕೊಟ್ಟರು, ಓದ್ತಾ ಇದ್ದೆ ಅದನ್ನು ನೀಟಾಗಿ, ಬಟ್ ಅದೇನೋ ನನಗೆ ಗೊತ್ತಿಲ್ಲ ಅವತ್ತಿಗೆ ಸೆಲೆಕ್ಷನ್ ಆಗಲಿಲ್ಲ. ಅದಾದಮೇಲಿಂದ ಸೀದಾ ಈ ಕಡೆಗೆ ಯೂಟ್ಯೂಬ್ ಚಾನಲ್ಗಳ ಕಡೆಗೆ ರನ್ ಮಾಡಿದೆ, ಅದೂ ಮೋಸ್ಟ್ಲಿ ವರ್ಕ್ ಆಗಲಿಲ್ಲ. ತುಂಬ ಕಡೆಗೆ ಹೋಗಿ ಚಾನಲ್ಗಳು ಲೋಕಲ್ ಚಾನಲ್ಲು ಕಂಪ್ಲೀಟ್ ಲೋಕಲ್ ಚಾನಲ್ಲು ಅಂಥ ಕಡೆಯಲ್ಲೆಲ್ಲ ಕೆಲಸ ಮಾಡಿ ಬಂದು ಇವತ್ತಿಗೆ ಅದ್ಯಾವುದೋ ಫುಟೇಜ್ ಇಲ್ಲ ನಮ್ಮ ಎಲ್ಲಿದೆ ಅಂತ ನನ್ನ. ಹೌದು, 2006, 7, 8 ಈ 3 ವರ್ಷ ನೀವು ನೋಡಿದ್ರೆ ಗಣೇಶ್ ಅವರು ಸ್ಟಾರ್ ಆದಮೇಲೆ ಟಿ ವಿನಲ್ಲಿ ಆ್ಯಂಕರ್ ಆಗಿ ಮಾಡೋರೆಲ್ಲರೂ ಆಲ್ಮೋಸ್ಟ್ ಸ್ವಲ್ಪ ಪಾಪ್ಯುಲಾರಿಟಿಗೆ ಬಂದಿದ್ರು. ಹೌದು, 3 ಜನ ಹೀರೋಸ್ ಕೂಡ ಆದರು. ಹ್ಞೂ, 3 ಜನ ಹೀರೋಸ್. ನಮಗೆ ಅವ್ರದ್ದೆಲ್ಲ ಒಂಥರ ಇನ್ಸ್ಪಿರೇಷನ್, ಇಲ್ಲ ಇಲ್ಲಿ ಥ್ರೂ ಹೋದರೆ ರನ್ ಆಗ್ತೀವೇನೋ ಅಥವಾ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಸರ್, ಲಿಟ್ರಲಿ ಅವತ್ತಿನ ಪರಿಸ್ಥಿತಿ ಇಷ್ಟು ಎಸ್ಟಾಬ್ಲಿಷೇ ಆಗಿರಲಿಲ್ಲ. ನಾನು 10 ಥರದ ಫೋಟೋ ತೆಗೆಸ್ಕೊಂಡು ಪ್ರತಿ ಮ್ಯಾನೇಜರ್ಗಳಿಗೂ ಅಡ್ಡಾಡೋದು. ನನಗೆ ಬುಕ್ ಇತ್ತು, ನನ್ನ ಫೋನು ಇರ್ತಿರ್ಲಿಲ್ಲ, ಫೋನ್ ಇತ್ತಿಲ್ಲ ನನ್ನ ಹತ್ರ. ಬುಕ್ ಇತ್ತು, ನನ್ನ ಫ್ರೆಂಡಿನ ಫೋನ್ ನಂಬರ್ ಕೊಟ್ಟು ಬರ್ತಾ ಇದ್ದೆ, ಅಥವಾ ನನ್ನ ಲ್ಯಾಂಡ್ಲೈನ್ ಎಲ್ಲೋ ಇರ್ತಾ ಇತ್ತು, ಆ ನಂಬರ್ ಕೊಟ್ಟು ಬರ್ತಾ ಇದ್ರೆ ಮಚ್ಚ ಇದು ಯಾರು ಇದ್ರೆ ಹೇಳು ಹಾಗೆ ಅಂತ ಹೇಳ್ಕೊಂಡು ನನ್ನ ಒದ್ದಾಟ ನೋಡೋಕ್ಕಾಗ್ದಲ್ಲೇ ನಮ್ಮ ಅಣ್ಣ ಫೋನ್ ಕೊಡಿಸ್ದ ಆಮೇಲೆ. ಇಲ್ಲ, ನೀನೇನೋ ಹುಚ್ಚುಚ್ಚಂಗೆಲ್ಲ ಓಡಾಡ್ತಿದ್ದು, ಯಾರ್ಯಾರ್ದ ನಂಬರ್ ಕೊಟ್ಕೊಂಡು ಈ ನಂಬರ್ ತಗೋ ಅಂತ ಹೇಳ್ಕೊಂಡು ಒಂದು ನಂಬರ್ ನನಗೆ ಫೋನ್ ಕೊಡಿಸ್ದ ನಮ್ಮಣ್ಣ. ಆ ಫೋನ್ ನಂಬರ್ನ ಎಲ್ಲರಿಗೂ ಆ ಫೋಟೋ ಹಿಂದೆ ಹೆಸರು, ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ಬರೆದ್ಬಿಟ್ಟು ಬರೋದು. ನನಗೆ ಅವತ್ತಿಗೂ ನಮಗೆ ಅರ್ಥ ಆಗ್ದಲೇ ಇದ್ದಿದ್ದು, ನೀನು ಬೆಂಗಳೂರಲ್ಲಿ ಇದೆಯಾ ಅಂತ ಹೇಳಬೇಕಲ್ವಾ ಅಂಥೇಳಿ. ಊರು ಅಂತ ಇರಬೇಕಾದ್ರೆ ಕಡೂರು ಅಂತ ಬರಿತಿದ್ವಿ ನಾವು. ಎಷ್ಟು ಮೈನಸ್ ಅಂದರೆ, ನನಗೆ ಈಗ್ಲಿಗೂ ಆಡಿಷನ್ನಿಗೆ ಕೆಲವಂದರೆ ಬರ್ತಾರಲ್ಲ, ನೀನು ಇರೋದೆಲ್ಲಿ ಅಂತ ಕೇಳ್ತೀವಿ ನಾವು. ಅದು ನನ್ನ ಮೈನಸ್ ಆಗಬಾರ್ದು ಅದು ಯಾವಾಗಲೂ ಅನ್ನೋ ಪಾಯಿಂಟಿಗೆ. ನಾವೇನಂದರೆ ಯಾರನ್ನ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ಕಡೂರು ಅಂದ ತಕ್ಷಣ ಗುರು ಅಲ್ಲಿಂದ ಯಾಕೆ ಬರ್ತಾರೆ ಇವರು, ಬೇಡ ಕಟ್ ಮಾಡ್ಬೋಣ ಅನ್ನೋ ಪಾಯಿಂಟ್ ರನ್ ಆಗ್ತಿತ್ತೇನೋ ಆವಾಗ. ಅದೆಲ್ಲ ನಮ್ಗೆ ಇವಾಗ ರಿಯಲೈಸ್ ಆಗ್ತಾ ಇದೆ.
ಫೋನ್ ನಂಬರ್ ಬರೆದು ಕೊಡ್ತಾ ಇದ್ವಿ. ಅವ್ರು ಯಾವಾಗಲೂ ಒಂದೊಂದ್ಸಲಿ ಕರೆಯೋರು, ಆಡಿಷನ್ಸ್ ಅಟೆಂಡ್ ಮಾಡ್ತಾ ಇದ್ವಿ, ಸಿಕ್ ಸಿಕ್ ಆಡಿಷನ್ಸ್ಗಳು ಅಟೆಂಡ್ ಮಾಡ್ತಾ ಇದ್ವಿ. ಆಮೇಲೆ ದುಡ್ಡು ಕೊಟ್ಟು ಆಡಿಷನ್ ಅಟೆಂಡ್ ಮಾಡಿದ್ದೀನಿ. ಹಾಂ, ತುಂಬ ಜನ ಅದು ಮಾಡೋರು, 100 ರೂಪಾಯಿ ಅಪ್ಲಿಕೇಶನ್ನು ಅಂತ ಹೇಳಿ ಅದನ್ನು ಇದು ಮಾಡೋರು. ಮತ್ತು ಬೇರೆ ಬೇರೆ ಊರುಗಳಲ್ಲಿ, ತುಮಕೂರಲ್ಲಿ, ತಿಪಟೂರಲ್ಲಿ ಆಡಿಷನ್ಸ್ ಅಟೆಂಡ್ ಮಾಡ್ತಾ ಇದ್ದಿದ್ದು. ಇದೇನೋ ವರ್ಕ್ ಆಗ್ತಾ ಇರಲಿಲ್ಲ, ಲಿಟ್ರಲಿ ವರ್ಕ್ ಆಗ್ತಿರಲಿಲ್ಲ ಸರ್. ನಾನು ಅದು ಯಾಕೆ ವರ್ಕ್ ಆಗ್ತಾ ಇರಲಿಲ್ಲ ಏನು ಅಂತ ನನಗೂ ಗೊತ್ತಿಲ್ಲ. ಇಷ್ಟೆಲ್ಲ ಅಂದರೆ ನಾವೇನೋ ನಾಟಕ ಮಾಡಿಕೊಂಡು, ನಮ್ದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಅಥವಾ ಸಿನಿಮಾಗೆ ಏನು ಬೇಕೋ ಅದೆಲ್ಲದನ್ನು ಕಲ್ತ್ಕೊಂಡು ಮಾಡಿಕೊಂಡು ಓಡಾಡ್ತಾ ಇರಬೇಕಾದ್ರೂ 1 ರೂಪಾಯಿದು ವರ್ಕ್ ಆಗಲಿಲ್ಲ. ಆ ಟೈಮಲ್ಲಿ ಭಟ್ರು ಸರ್ ಆಫೀಸ್ಗೆ ಹೋಗ್ತಾಯಿದ್ವಿ, ಸೂರಿ ಸರ್ ಆಫೀಸ್ಗೆ ಹೋಗ್ತಾಯಿದ್ವಿ, ಬಿ ಸುರೇಶ್ ಸರ್ ಆಫೀಸ್ ಹೋಗ್ತಾಯಿದ್ವಿ, ನಾಗತಿಹಳ್ಳಿ ಸರ್ ಆಫೀಸ್ಗೆ ಹೋಗಿದ್ದೀವಿ, ಭರಣ ಸರ್ ಆಫೀಸ್ಗೆ ಹೋಗಿದ್ದೀವಿ. ಮ್ಯಾಕ್ಸಿಮಮ್ ಅಂದರೆ ಯಾರ್ಯಾರು ಇರ್ತಾರೆ ಎಲ್ಲರ ಜೊತೆ ಆಫೀಸ್ಗಳಿಗೂ ಹೋಗೋದು, ನಿಲ್ಲೋದು, ಆಡಿಷನ್ ಮಾಡೋದು. ಇಷ್ಟು ಈಸಿ ಇರಲಿಲ್ಲ ಅಂದರೆ ಯಾರು ಅಪ್ರೋಚ್ ಮಾಡೋದು, ಈಗ ಇನ್ಸ್ಟಾಗ್ರಾಮೋ, ಎಫ್ ಪಿಲೋ, ಮೆಸೆಂಜರಲ್ಲೋ, ಇನ್ನೆಲ್ಲೋ ಒಂದು ಕಡೆ ಟಕ್ ಅಂತ ಇವಾಗ ಸಿಗ್ತಾರೆ ಯಾರೇ ಇದ್ರೂ. ಬಟ್ ಅವತ್ತಿಗೆ ಆ ಉಪ್ಪಿಸರ್ ಮನೆ ಮುಂದೆ ಪ್ರತಿ ಭಾನುವಾರ ಅವರು ಮನೆ ಮುಂದೆ ನಿಂತ್ಕೊಳ್ಳೋದು ಹೋಗಿ, ಅವ್ರು ಪ್ರತಿ ಭಾನುವಾರ ಹೊರಗಡೆ ಬಂದುಬಿಟ್ಟು ಎಲ್ಲರ ಹತ್ರನೂ ಯಾರ್ಯಾರಿದ್ದಾರೆ ಅನ್ನೋದೆಲ್ಲ ತಿಳ್ಕೊಂಡು, ಸಬ್ಜೆಕ್ಟ್ ಇದೆಯಾ ಅಥವಾ ಸಾಂಗ್ ಇದೆಯಾ, ಇನ್ನೇನೋ ಮಾಡ್ತೀಯಾ ಅಂತ ಎಲ್ಲ ಹೇಳ್ಕೊಂಡು ಇಸ್ಕೊಂಬಿಟ್ಟು ಹೋಗೋರು. ಆ ಥರ ಎಷ್ಟೊಂದು ಜನನ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಲಿಟ್ರಲಿ ಇದು 1 ರೂಪಾಯಿದು ವರ್ಕ್ ಆಗಲಿಲ್ಲ ಆ ಟೈಮ್ಗೆ. ನನಗೆ ಫೈನಲಿ ನನ್ನ ಅತ್ತೆ ಮನೇಲಿ ಒಂದು ಆಶ್ರಯ ಅಂತ ಸಿಕ್ತು ನನಗೆ, ಉಳ್ಕೊಳ್ಳೋದು ಜಾಗ. ನಮ್ಮ ಅಂದರೆ ಫ್ಯಾಮಿಲಿ ಫ್ರೆಂಡು ಅವ್ರ ಮನೇಲಿ ಉಳ್ಕೊಂಡ್ವಿ. ಅಲ್ಲಿ ನನ್ನ ಅಣ್ಣ ವಲೀಶ್ ಅಂಥೇಳಿ ಅವರು ನನ್ನ ಕರ್ಕೊಂಡು ಕಲಾಗಂಗೋತ್ರಿ ಮಂಜು ಅವ್ರ ಮನೆಗೆ ಬಂದರು, ಅವ್ರ ಮನೆಗೆ ಕರ್ಕೊಂಡೋದ್ರು. ಅವರು ಕರ್ಕೊಂಡೋದ ತಕ್ಷಣ ಇವರು ಆ್ಯಕ್ಟ್ ಮಾಡಬೇಕು ಅಂತ ಇದ್ದಾನೆ ಸರ್, ನೋಡಿ ಇವ್ರನ್ನ ಏನೋ ಒಂದು ದಾರಿ ಕಳಿಸಿ ಅಂತ ಹೇಳಿ ಅಂದರು. ನನ್ನ ತಕ್ಷಣ ಅವರು ಹೇಳಿದ್ರು, ಮಂಜು ಸರ್ ಫಸ್ಟ್ ಟೈಮ್ ನಾನು ಅವ್ರನ್ನ ಗುಪ್ತಗಾಮಿನಿ ಸೀರಿಯಲ್ ಮಾಡ್ತಾಯಿದ್ರು ಸರ್, ಅದಾದಮೇಲೆ ಬಂದೇ ಬರ್ತಾವಕಾಲ ಸೀರಿಯಲ್ ಶುರುವಾಗಿತ್ತು. ಕೇಳಿದ್ರು ನನ್ನನ್ನು, ಏನಯ್ಯ ಏನು ಮಾಡಬೇಕು ಅಂತ ಇದೆಯಾ, ಏನು ಕತೆ ಹೇಗೆ ಅಂತ. ನಾನು ಇಲ್ಲ ಸರ್ ಆ್ಯಕ್ಟಿಂಗ್ ಮಾಡಬೇಕು. ಏನು ಆ್ಯಕ್ಟಿಂಗ್ ಮಾಡ್ತೀಯಾ? ಥಿಯೇಟ್ರ್ ಆ್ಯಕ್ಟಿಂಗ್ ಮಾಡ್ತೀನಿ ಸರ್. ಸೀರಿಯಲ್ಲು ಸಿನಿಮಾ ಯಾವ್ದಾದ್ರು ಮಾಡಿದೀಯಾ ಅಂದರು. ಇಲ್ಲ ಸರ್ ಎಲ್ಲ ಕಡೆ ಫೋಟೋ ಕೊಟ್ಟು ಬಂದಿದ್ದೀನಿ, ತೋರಿಸು ಫೋಟೋ ಅಂತಂದ್ರು. ಗೊತ್ತಲ್ಲ ಅವಾಗೆಲ್ಲ ನಿಮಗೆ ಹಿಂಗೆ ಇದೆಲ್ಲ ಸ್ಟೈಲಿಶಾಗಿ ಫೋಟೋಗಳೆಲ್ಲ ತೆಗೆಸ್ಕೊಂಡಿದ್ದು ನೋಡಿದ್ರು, ಈಗ ಯಾವುದು ಆ್ಯಕ್ಟಿಂಗಿಗೆ ಚಾನ್ಸ್ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ, ನೀನು ಸೇರ್ಕೋ, ನಿನಗೆ ಇಷ್ಟ ಇದ್ದರೆ ಸೇರ್ಕೋ. ಅಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇರ್ತಾರೆ, ಅವ್ರು ನೋಡು ಒಂಚೂರು ಕಲ್ತ್ಕೋ, ಅದೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿನಗೆ, ಅದಾದಮೇಲೆ ಆ್ಯಕ್ಟಿಂಗ್ ಮಾಡುವಂತೆ ಹಾಗೆ ಅಂತಂದರು. ನಾನು ಓಕೆ, ಎಲ್ಲೋ ಒಂದು ಚಾನ್ಸ್ ಅಂತ ಸಿಕ್ತಲ್ಲ ಹಾಗೆ ಅಂತ ಹೇಳಿ, ಸರ್ ಬರ್ತೀನಿ ಸರ್ ಹಾಗೆ. ಫಸ್ಟು ಬೆಂಗಳೂರಲ್ಲೇ ಶುರು ಮಾಡಿದ್ದು ಕೆಲಸ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಅಂದರೆ ಫಸ್ಟ್ ಟೈಮು ಆ ಕ್ಯಾಮ್ರಾ, ಆಮೇಲೆ ಇಂದ ಜನ, ಆ ಅಟ್ಮಾಸ್ಫಿಯರು, ಆ ಲೈಟ್ಗಳು, ಆ ಯೂನಿಟ್ಟು, ಆ ಜನ ಅಂದರೆ ಇಡ್ಲಿ ವಡೆ ಶೂಟಿಂಗ್ ಊಟ, ಇಡ್ಲಿ ವಡೆ ತಿನ್ನೋಕ್ಕೆ ಶುರು ಮಾಡಿದ್ದು ಅಲ್ಲಿಂದ ಬಂದೇ ಬರ್ತಾವಕ್ಕಲ್ಲ ಸೀರಿಯಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಿಂದ ಶುರುವಾಯಿತು. ಅದ್ರ ಜೊತೆಗೆ ರೀಡಿಂಗ್ ಬರ್ಕೊಳ್ಳೋಕೆ ಕೊಡೋರು. ರೀಡಿಂಗ್ ಬರ್ಕೊಳ್ಳೋದ್ರಲ್ಲಿ ಎಷ್ಟು ಪಂಟ್ರು ಅಂತಂದರೆ ನಾನು ಲಾಸ್ಟು 6 ಡಿಜಿಟ್ಸ್ ತನಕನೂ ಬರ್ಕೊಂಬಿಡ್ತಿದ್ದೆ. ಫಸ್ಟು ಗಂಟೆದು, ಆಮೇಲೆ ನಿಮಿಷದ್ದು, ಆಮೇಲಿಂದ ಸೆಕೆಂಡ್ದು, ಆಮೇಲಿಂದ ಸೆಕೆಂಡ್ ಇನ್ನೂ ಫ್ರೇಮ್ಸು ಅಷ್ಟು ಬರ್ದು ಬರ್ಕೊಡ್ತಿದ್ದೆ. ಅವರು ಎಡಿಟ್ರು ಒಂದ್ಸಲಿ ಕರೆದ್ಬಿಟ್ಟು, ಅಪ್ಪ ತಂದೆ ಇಷ್ಟೆಲ್ಲ ಬರಿಬೇಡ, ಇಷ್ಟು ಮಾತ್ರ ಬರಿ ಅಂತ ಹೇಳಿ ನನಗೆ ಹೇಳ್ಕೊಟ್ಟಿದ್ರು. ಅಲ್ಲಿಂದ ಶುರು ಆಯಿತು ಅಂದರೆ ಜನರ ಜರ್ನಿ, ನನ್ನ ಬದುಕಿನ ಜರ್ನಿ ಸಿನಿಮಾದ ಸೀರಿಯಲ್ ಇಂದ ಶುರುವಾಗಿದ್ದು. ಅಲ್ಲಿ ರಾಜೇಶ್ ನಟರಂಗ ಅವ್ರು ಇರ್ತಿದ್ರು, ಆಮೇಲಿಂದ ನಮ್ಮ ಆಳ್ವಾ ಮಾಡ್ತಾಯಿದ್ರು, ಹೆಗಡೆ ಅಶೋಕ್ ಹೆಗಡೆ ಅವರು ಇದ್ದರು. ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ಗಳೆಲ್ಲ ನೋಡಿ 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 ನನಗೊಂದಷ್ಟು ಕಲಿಕೆ ಶುರು ಆಯಿತು ಅಲ್ಲಿಂದ. ಆಮೇಲೆ ದುಡಿಮೆ ಶುರು ಆಯಿತು. ಅಲ್ಲಿಗೆ 2,500 ಸಂಬಳ ಕೊಡೋರು ನನಗೆ ತಿಂಗಳಿಗೆ. 2,500 ಲಿಟ್ರಲಿ ದೊಡ್ಡ ಅಮೌಂಟ್ ನನಗೆ, ಒಂಥರ ಚೆನ್ನಾಗಿ ಅನ್ಸೋದು. ಯಾಕೆಂದರೆ ಅವತ್ತಿನ ನನ್ನ ದಿನದ ಬಜೆಟ್ಟು 50 ರೂಪಾಯಿ ಸರ್. 50 ರೂಪಾಯಿ ಇಟ್ಕೊಂಡು ನಾನು ಮನೆಯಿಂದ ಹೊರಗಡೆ ಹೊರಟ್ರೆ 25 ರೂಪಾಯಿ ಪಾಸಿಗೆ ಹೋಗ್ಬಿಡೋದು. ಇನ್ನು 25 ರೂಪಾಯಲ್ಲಿ ನೀವು ಏನು ತಿಂತೀರಾ, ಏನಾದ್ರು ತಿನ್ಕೋ, ಏನಾದ್ರು ತಿನ್ನದಲ್ಲೇ ಇರೋ, ಅಷ್ಟು ನಿನ್ನ ದಿನದ ಬಜೆಟ್ಟು. ಮನೆಗೆ ಊಟ ಸಿಗುತ್ತಲ್ಲ ಶೂಟಿಂಗ್ ಟೈಮಲ್ಲಿ ಸಿಗತ್ತೆ ಸರ್. ಅದಕ್ಕಿಂತ ಮುಂಚೆ ನಾನು ಹೇಳಿದ್ದು ಓಡಾಟಗಳಲ್ಲಿ ಮನೇಲಿರ್ತಿದ್ನ, ಓಡಾಡ್ತಾ ಇದ್ನ, ದಿನಕ್ಕೆ 50 ರೂಪಾಯಿ ಅಷ್ಟೇ ಇರು. ಆ ಕಡೆಗೆ ಎಲ್ಲ ದುಡ್ಡು ಖಾಲಿ ಆದಮೇಲೆ ನನ್ನ ಅತ್ತೆ ಮನೆಗೆ ಹೋಗಿದ್ದು ನಾನು. ಇಲ್ಲ, ಎಲ್ಲ ದುಡ್ಡು ಹೋಯ್ತು, ಖಾಲಿನೂ ಆಯಿತು, ಇನ್ನು ಜೀವನ ಏನು ಅನ್ನೋದು ಮತ್ತೆ ಕ್ವಶನ್ ಮಾರ್ಕಲ್ಲಿ ನಿಂತ್ಕೊಂಡಿದ್ದೆ. ಆವಾಗ ಕರೆದು ಬಾಪ ಇಲ್ಲೇ ಇರುವಂತೆ, ನೀನೇ ನನಗೇನು ಇದು ಮಾಡ್ಕೋಬೇಡ ಹಾಗೆ ಅಂತ ಹೇಳ್ಕೊಂಡು ಸ್ವರ್ಣತ್ತೆ ಅಂತ ಹೇಳಿ ಅವ್ರ ಮನೆಗೆ ಹೋಗಿ, ನಾನೊಬ್ಬನೇ ಅಲ್ಲ ಅಲ್ಲಿ, ನಿಜವಾದ್ರು ಅದು ಆಸರೆ ಅಂತ ಮನೆ ಹೆಸರು, ನಾನೊಬ್ಬನೇ ಅಲ್ಲ ಅಲ್ಲಿ, ಒಂದು ಮಿನಿಮಮ್ ಏನಿಲ್ಲ ಅಂತಂದ್ರೆ 10 ಜನ ಅಲ್ಲಿ ಇದ್ದು ಆಶ್ರಯ ಪಡ್ಕೊಂಡು ಇವತ್ತಿಗೆಲ್ಲ ಒಳ್ಳೊಳ್ಳೆ ಪೊಸಿಷನ್ಗಳಲ್ಲಿ. ನಿಜವಾದ ಆಸರೆ ಮನೆ ಹೇಳಬೇಕು ಅಂತ ಅಂದರೆ, ಯಾಕಂದರೆ
ಇವತ್ತಿಗೆ ಒಂದು ಹೊತ್ತಿನ ಯಾರು ಊಟಕ್ಕೆ ಅಂತಂದ್ರೂ ಯೋಚನೆ ಮಾಡೋ ಪರಿಸ್ಥಿತಿಗಳಲ್ಲಿ ನಮಗೆ ಕೆಲಸ ಇಲ್ದಾಗ್ಲೂ ಅಲ್ಲಿ ಇಟ್ಕೊಂಡು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಹಾಕ್ಕೊಂಡು ಆಯ್ತು ಮಾಡ್ರಯ್ಯಾ ಏನೋ ಮಾಡ್ತಿದ್ದೀರಾ ಮಾಡ್ರಿ ಆಗುತ್ತೆ ನಟ್ರಯ್ಯ ಅನ್ನೋ ಒಂದು ಬೆಂಬಲ ಇದೆಯಲ್ಲ. ಅಂದರೆ ನಮಗೆ ಈ ಒಂದು ಸ್ಟ್ರಗಲಿನ ಜೊತೆ ಊಟ ತಿಂಡಿಗೂ ಯೋಚನೆ ಮಾಡುವಂಥ ಪರಿಸ್ಥಿತಿಗಳಿರ್ತಾವಲ್ಲ ಅದನ್ನು ಮತ್ತು ಅದರೊಂದು ಮಾರಲ್ ಸಪೋರ್ಟ್ ನಡ್ರಯ್ಯ ಆಗುತ್ತೆ ಎಲ್ಲ ಚೆನ್ನಾಗಾಗತ್ತೆ ಬನ್ರಯ್ಯ ಅಂತ ಬೆಂಗಳೂರಲ್ಲಿ ಇಟ್ಕೊಂಡು ಇದು ಮಾಡಿದೆ. ಅದು ಯಾರಿಗೂ ಎಲ್ಲರ ಲೈಫಲ್ಲೂ ಯಾರು ಒಬ್ಬರು ಬಂದಿರ್ತಾರೆ, ಎಲ್ಲರೂ ಏನು ಸುಮ್ಮನೆ ಇದು ಮಾಡ್ಕೊಂಡ್ರು ಅಂದ್ರೆ ಎಲ್ಲರ ಲೈಫಲ್ಲೂ ಒಬ್ಬೊಬ್ರು ಬಂದಿರ್ತಾರೆ. ಹಾಗೆ ನಮಗೆ ಸಿಕ್ಕಿದಂಥ ಮನೆ ಅದು ಲಿಟ್ರಲಿ ಅದು ನೆನಪು ಮಾಡ್ಕೊಳ್ಳೇಬೇಕು ನಾನು ಯಾವ ಟೈಮಿಗಾದ್ರೂ. ಸೊ ಈಗ ಅಸೋಸಿಯೇಟ್ ಡೈರೆಕ್ಷನ್ನಿಂದ ನಟನೆಗೆ ಹೇಗೆ ಬಂತು? ಅಸೋಸಿಯೇಟ್ ಆಗಿ ಅಲ್ಲಿಂದ ಜರ್ನಿ ಶುರು ಮಾಡಿದೆ. ಮಹಾನೋಮಿ ಸೀರಿಯಲ್ ಕೂಡ ಅದರಲ್ಲಿ ನಟರಾಜ್ ಎಣಗಿ ಅವರು ಪರ್ಫಾರ್ಮ್ ಮಾಡೋ ಮಾಡ್ತಾ ಇದ್ರು, ತುಂಬ ಅದ್ಭುತ ನಟರು. ಅವರಿಂದ ನಾನು ಕಲ್ತಿರೋದು ಸಖತ್ತಿದೆ. ಅವರೊಂದ್ಸಲಿ ಹಿಂಗೆ ಸೀನ್ ಪೇಪರ್ ಕೊಟ್ಟರೆ ಒಂದು ನಿಮಿಷ ಎರಡು ನಿಮಿಷ ನೋಡೋರು ಅಷ್ಟೇ, ಅಷ್ಟು ಸೀನು ಸ್ಕ್ಯಾನ್ ಆಗಿರೋದು ಅವ್ರ ತಲೆಯಲ್ಲಿ. ಅಂಥ ನಟರು ಅವರು. ನನಗೆ ಹೆಂಗೆ ಸಾಧ್ಯ ಇದು ಅಂದಾಗ ಬಹಳಷ್ಟು ಜನರು ನಟರ ಏನಂದರೆ ಆ್ಯಕ್ಟಿಂಗ್ ಮಾಡೋರ ಜೊತೆ ಎಲ್ಲ ನಾನು ಚರ್ಚೆ ಮಾಡ್ತಾ ಇದ್ದೆ, ಇದು ಹೆಂಗೆ ಹಿಂಗೆ ಮಾಡ್ಕೊತೀರಾ, ಏನು ಮಾಡ್ಕೊತೀರಾ, ಹೇಗೆ ಅಂತ. ಅದೆಲ್ಲ ನನ್ನ ಸಿನಿಮಾದ ನಟನೆಗಳಿಗೆ ಇದೆಲ್ಲ ಸಪೋರ್ಟ್ ಆಯಿತು ಅಂತ ಅನಿಸುತ್ತೆ ಮೋಸ್ಟ್ಲಿ. ಓಕೆ, ಅದಾಯಿತು. ಅದರಿಂದ ಮಹಾನವಮಿ ಸೀರಿಯಲ್ ಆಯಿತು, ಬಂದೇ ಬರ್ತವ ಕಾಲ ಸೀರಿಯಲ್ ಆಯಿತು. ಅಂದರೆ ಮೇಡಮ್ ಪದ್ಮಜರ ಅವ್ರ ಸೀರಿಯಲ್ ಮಾಡ್ತಾಯಿದ್ರು, ಅವತ್ತಿಗೆ ನಾನು ಅಸೋಸಿಯೇಟು, ಜೊತೆಗೆ ಅವ್ರ ಮೇಡಮ್ ಆದ್ಮೇಲಿಂದ ನಾನು ಎಪಿಸೋಡ್ ಡೈರೆಕ್ಷನ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲಿಂದ ಮತ್ತೆ ಒಳಗಡೆ ಒಬ್ಬ ನಟ ಇದ್ನಲ್ಲ, ಅವ್ನು ಪ್ರತಿ ಸಲ ಇಲ್ಲ ಇಲ್ಲ ನೀನು ಮಾಡಬೇಕಾಗಿರೋದು ಇದಲ್ಲ, ಆ್ಯಕ್ಟಿಂಗ್ ಮಾಡು ಅನ್ನೋನು. ನನಗೆ ಇಲ್ಲಿಗೆ ಒಂಥರ ಸೆಟಲ್ ಆಗಿದ್ದೆ. ಒಂದು ಅಂದರೆ ಲೂಪ್ ಸರ್ ಅದು ಸೀರಿಯಲ್ದು, ಅಂದರೆ ಅಲ್ಲೇ ಓಡಾಡ್ತಾ ಇರ್ತೀವಿ. ಒಂದು ತಿಂಗಳಿಗೆ ಒಂದು ಸಂಬಳ ಅಂತ ಬರುತ್ತೆ ನನಗೆ, 2000 ಶುರು ಆಗಿದ್ದು 35,000 ತನಕ ನನ್ನ ಸಂಬಳ ರೈಸ್ ಆಗಿದ್ದು. 35,000 ನಾನೇ ಅನ್ಕೊತೀನಿ ಮೋಸ್ಟ್ಲಿ ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಆಫ್ ಅಸೋಸಿಯೇಟ್ ಆಗಿ ದುಡ್ಡು ತಗೋತಾ ಇದ್ದಿದ್ದು ಅಷ್ಟು ಕೊಡೋರು. ಮೇಡಮ್ ಮಾಡಿದ್ರಿ? ನಾನು ಒಂದು ಆಲ್ಮೋಸ್ಟ್ ಒಂದು 3-4 ನಾನೇ ಕಂಟಿನ್ಯೂಷನ್ ಆಗಿ ಮಾಡ್ಕೊತ ಹೋದೆ. ಆಲ್ಮೋಸ್ಟ್ ಒಂದು 15 ಎಪಿಸೋಡೋ 20 ಎಪಿಸೋಡೋ ಏನೋ ಮಾಡಿದೆ ನಾನು. ಅಲ್ಲ, ಓವರಾಲ್ ನಿಮ್ಮ ಸೀರಿಯಲ್ ಲೈಫಲ್ಲಿ ಸೀರಿಯಲ್ ಗೊತ್ತಿಲ್ಲ ಸರ್, ಅಷ್ಟು ಎಪಿಸೋಡ್ ಲೆಕ್ಕದ ನಾನು ಯೋಚನೆ ಮಾಡೇ ಇಲ್ಲ. ಆಲ್ಮೋಸ್ಟ್ ಒಂದು 3.5 ಇಯರ್ ಜರ್ನಿ ಸರ್ ಅದು. ಆ ಜರ್ನಿ ಒಳಗಡೆ ಮಧ್ಯದಲ್ಲಿ ಶೇಷಾದ್ರಿ ಸರ್ ಜೊತೆನೂ ವರ್ಕ್ ಮಾಡಿದೆ. ಪಿ ಶೇಷಾದ್ರಿ ಅವ್ರ ಜೊತೆ 1 ಡಿಸೆಂಬರ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ವಿದಾಯ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಅದಾದ್ಮೇಲಿಂದ ಬೆಟ್ಟದ ಜೀವದಲ್ಲಿ, ಬೆಟ್ಟದ ಜೀವ ಅಲ್ಲ ಇನ್ನೊಂದು, ಭಾರತ್ ಸ್ಟೋರಲ್ಲಿ ಆ್ಯಕ್ಟ್ ಮಾಡಿದೆ. ಹೀಗೆ ಪುಟ್ಟದ ಏನೇನೆಲ್ಲ ಪರ್ಫಾರ್ಮೆನ್ಸ್ಗಳಿದೆಯೋ ಅದೆಲ್ಲ. ಯಾವ ಕ್ಯಾರೆಕ್ಟರ್ ಮಾಡಿದ್ರಿ? ಭಾರತ ಪುಟ್ಟ ಪಾತ್ರ ಅದು. ಅಂದರೆ ಅವರು ದತ್ತಣ್ಣ ಮಾಲಿಗೆ ಬರ್ತಾರೆ ಹುಡುಕೊಂಡು, ಅಂದರೆ ಮಾಲಲ್ಲೆಲ್ಲ ಹೆಂಗೆ ನಡೆಯುತ್ತೆ, ಮಾರ್ಕೆಟಿಂಗ್ ಮಾಲಲ್ಲ ಮಾಲಲ್ಲೆಲ್ಲ ಹೆಂಗೆ ನಡೆಯುತ್ತೆ ಅಂತ ಹೇಳ್ಕೊಬೇಕಾರೆ ಅಲ್ಲೊಬ್ಬ ಸೇಲ್ಸ್ ಮ್ಯಾನ್ ಕ್ಯಾರೆಕ್ಟರ್ ಅಷ್ಟೇ ಪುಟ್ಟದು. ಅವ್ನು ಬಂದ್ಬಿಟ್ಟು ಇವ್ರನ್ನೆಲ್ಲ ಹೊರಗಡೆ ಕಳಿಸಿ ಸಾರ್, ಅವನೇ ಸಾರ್ ಹಂಗೆಲ್ಲ ಬೀಳಿಸ್ತಾ ಇರೋದು ಅಂತೆಲ್ಲ ತೋರಿಸೋ ಅಂತ ಕ್ಯಾರೆಕ್ಟರ್ ಅಷ್ಟೇ. ಅದು ಒಂದು 2 ಇತ್ತು, ಅದಾದ್ಮೇಲಿಂದ 1 ಕಟ್ ಮಾಡಿ 3 ಶೂಟ್ ಮಾಡಿದ್ರು, 1 ಮಾತ್ರ ನಾನು ಬಂದೋಗ್ತೀನಿ. ಆ ಥರ ತುಂಬ ಪುಟ್ ಪಾತ್ರಗಳನ್ನು ಮಾಡ್ಕೋತಾ ಈ ಜರ್ನಿಲಿ ಇರಬೇಕಾದ್ರೆ ಸತ್ಯ ಸಿಕ್ಕಿದ್ದು. ಸತ್ಯನ ಪರಿಚಯ ಹೇಗಾಯಿತು? ಸತ್ಯ ಮುಂಚೆಯಿಂದನೂ ಪರಿಚಯನೇ. ನಾನು ಕಡೂರಲ್ಲಿ ಇರಬೇಕಾದ್ರಿಂದನು ಸತ್ಯ ಅನ್ನೋ ಒಂಥರ, ಅಂದರೆ ಅವ್ರದ್ದು ಕಾಫಿ ಪುಡಿ ಬಿಸ್ನೆಸ್ ಇತ್ತು ಸತ್ಯ ಅಂದೆಲ್ಲ. ಓಕೆ, ಅವರು ಸಖತ್ತು ಒಳ್ಳೆ ಫ್ಯಾಮಿಲಿ, ಅಂದರೆ ಅವರು ಶೇಖ್ದಾರು ಅಂತ ಹೇಳಿ ಅವ್ರ ಫ್ಯಾಮಿಲಿ, ಅವ್ರ ತಾತ ಅವರೆಲ್ಲ ಒಳ್ಳೆ ಸ್ಥಿತಿವಂತರು, ಚೆನ್ನಾಗಿತ್ತು ಅವ್ರ ಫ್ಯಾಮಿಲಿ ಎಲ್ಲ. ಕಾಫಿ ಪುಡಿ ಬಿಸ್ನೆಸ್ ಮಾಡೋರು ಅಂದರೆ ಪ್ರತಿ ಅವ್ರದ್ದು ಅಷ್ಟೇ, ಅವ್ರ ತಾತನ ಕಾಲದಿಂದ ಅವ್ರ ತಂದೆ ಕಾಲದಿಂದನೂ ನಾವು ಅವ್ರ ಫ್ಯಾಮಿಲಿಗೆ ತುಂಬ ಅಟ್ಯಾಚ್ಡ್ ಆಗಿ ಇದ್ದಿದ್ದು. ಅವ್ರ ತಂದೆ ಮದುವೆ ಎಲ್ಲ ನಮ್ಮ ತಂದೆನೇ ಮರೆಸಿರುವಂಥದ್ದು ಆ ಥರ. ಹಾಗಿದ್ದಿದ್ದರಿಂದ ಈ ಸಂಪರ್ಕ ಇತ್ತು. ಬಟ್ ಸತ್ಯ ಅಷ್ಟು ತುಂಬ, ಅಂದರೆ ನಮಗೂ ಅವನಿಗೂ ಕನೆಕ್ಷನ್ ಕಮ್ಮಿ. ಅವನು ಅವನದೇ ಆದ ಹುಡುಗರುಗಳ ಜೊತೆ ಕ್ರಿಕೆಟ್ ಎಲ್ಲ ಆಡೋನು, ನಾವು ನಮ್ಮದೇ ಆದ ಹುಡುಗರ ಜೊತೆ ವಂಡಾ ಬಾಯ್ಸು ಅದು ಇದು ಅಂತ ಹೇಳ್ಕೊಂಡು ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಒಂದ್ಸಲಿ ಎಲ್ಲರೂ ಜಾಯಿನ್ ಆದ್ವಿ ಅಲ್ಲೇನು ಕಡೂರಲ್ಲೇ. ಅವನು ಸತ್ಯ ಕ್ರಿಕೆಟರ್ಸ್ ಅಂತ ಹೇಳಿ ಅವನದ್ದು ಒಂದು ಟೀಮು, ಅವನ ಜೊತೆ ಒಂದಷ್ಟು ಜನ ಹುಡುಗರುಗಳೆಲ್ಲ ಇದಾಗೋರು, ನಾವು ನಮ್ಮೊಂದಷ್ಟು ಜನ ಹುಡುಗರುಗಳು, ನಾನು ದರ್ಬ ಅವರು ಇವರೆಲ್ಲ ಸೇರ್ಕೊಂಡು ನಮ್ಮದೊಂದಷ್ಟು ಜನ ಕ್ರಿಕೆಟ್ ಟೀಮು. ಆಮೇಲೆ ಫಸ್ಟ್ ಟೈಮ್ ಕಡೂರಿಗೆ ಲೆದರ್ ಅಂತ ಏನಾದ್ರು ಪರಿಚಯ ಮಾಡಿಸಿದ್ರೆ ಅದು ಸತ್ಯನೇ ಅದು. ಆ ಥರ ಆ ಕ್ರಿಕೆಟ್ ಅಂದ ಒಂದಾಗಿದ್ದು. ಆಮೇಲಿಂದ ಪಿ ಯು ಸಿ ಒಳಗಡೆನೂ ಅಷ್ಟೇ, ಪಿ ಯು ಸಿ ಅವನು ಅಲ್ಲಿಗೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದ, ಪಿ ಯು ಸಿ ಮಾಡ್ತೀನಿ ಅಂತ. ಅಲ್ಲಿಂದ ಪಿ ಯು ಸಿ ನಮಗೆ ಕೆಲಸ ಇರಲಿಲ್ಲ ಬೇರೆ, ದಿನ ಕಟ್ಟೆ ಮೇಲೆ ಕೂತ್ಕೊಳ್ಳೋದು, ನಾನು ಸತ್ಯ ಸಂತು ಆಮೇಲೆ ವಿನಯ ಅಂತ ಹೇಳಿ ಇಷ್ಟು ಜನರು ಕೂತ್ಕೊಳ್ಳೋದು, ಸುಮ್ಮನೆ ಹರಟೆ ಹೊಡೆಯೋದು, ದಿನಗಟ್ಟಲೆ ಹರಟೆ ಹೊಡೆಯೋದು, ಸಂಜೆ ಆದ ತಕ್ಷಣ ಸಿಗೋದು, ಎಲ್ಲರೂ ಸೇರ್ಕೊಳ್ಳೋದು, ಮಾತಾಡೋದು, ಬರೀ ಇಷ್ಟೇ, ಒಂದು ರೌಂಡ್ ಅಡ್ಡಾಡ್ಕೊಂಬರೋದು. ಈ ಥರ ಪರಿಚಯ ಆಗಿದ್ದು ಅಲ್ಲಿಂದ. ಅದಾದಮೇಲೆ ನಾನು ಒಂದು ಕ್ಲಾಸ್, ಒಂದೇ ಕ್ಲಾಸಲ್ಲಿ ಅಲ್ಲೂ ಓದಿಲ್ಲ, ಬಟ್ ಒಂದೇ ವಯೋಮಾನ ಜರ್ನಿ ಹಾಗೆ ನಡೀತಾ ಇದ್ದಿದ್ದು. ಇಲ್ಲಿ ಬಂದಾಗ ಸತ್ಯ ಸಿನಿಮಾದಲ್ಲಿದ್ದಾನೆ ಅಂತ ಗೊತ್ತಾಯಿತು. ಓಕೆ, ಅಂದರೆ ಈ ನಂದೇನೋ ಜರ್ನಿ ನಡೀತಾ ಇತ್ತು. ಧರ್ಮಣ್ಣ ಮಧ್ಯದಲ್ಲಿ ನಿಮ್ಮ ಅವರ ಕಮ್ಯುನಿಕೇಷನ್ ಇರಲಿಲ್ಲ? ಇಲ್ಲ, ಕಮ್ಯುನಿಕೇಷನೇ ಇಲ್ಲ. ಅವನು, ನಾನು ಶಿವಮೊಗ್ಗದಲ್ಲಿದ್ದ, ಶಿವಮೊಗ್ಗದಲ್ಲಿ ನಾನು LLB ಮಾಡಬೇಕಾದ್ರೆ ಅವನು ಡಿಪ್ಲೊಮಾ ಓದ್ತಾ ಇದ್ದ.
ಡಿಪ್ಲೊಮಾ ಒಂದು 2 ವರ್ಷ 3 ವರ್ಷ ಓದ್ದ, ಆಮೇಲಿಂದ ಅಲ್ಲಿಂದ ಬಿಟ್ಬಿಟ್ಟು ಹೊರಟ ಅವನಲ್ಲಿಂದ. ಅವ್ನು ಡಿಪ್ಲೊಮಾ ಹೊರಟ ಮೇಲೆ 2 ಇಯರ್ಸ್ ನನಗೂ ಅವನಿಗೂ ಕಮ್ಯುನಿಕೇಷನೇ ಇಲ್ಲ. ನಾನು ಅಲ್ಲಿಗೆ ಹೋದೆ, ನಾನು ಶಿವಮೊಗ್ಗದಲ್ಲಿ 1 ವರ್ಷ ಇತ್ತು ನಂದು ಎಲ್ ಎಲ್ ಬಿ, ಅದು ಮುಗಿಸ್ಕೊಂಡು ನಂದು ಕಡೂರಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ತನಕನೂ ಒಂದು ನೆಟ್ವರ್ಕೇ ಇಲ್ಲ, ಆಲ್ಮೋಸ್ಟ್ 2 ಇಯರ್ಸ್ ಇಲ್ಲ. ಅದಾದಮೇಲೆ ಸತ್ಯ ಏನು ಮಾಡ್ತಿದ್ದಾನೆ ಅಮ್ಮ ಹಾಗೆ ಅಂತೆಲ್ಲ ಸತ್ಯನ್ ಮನೆಯವ್ರಿಗೆ ಹೋಗಿರ್ದಾಗ, ಅವನು ಇಲ್ಲ ಬೆಂಗಳೂರಲ್ಲಿದ್ದಾನೆ, ಅವನೇನೋ ವರ್ಕ್ ಮಾಡ್ತಾ ಇದ್ದಾನೆ ಅಂತಲೇ ಅಂದಿದ್ರು. ನಮಗೇನೋ ಸೆಲ್ ಕೆಲಸ ಮಾಡ್ತಿದ್ದಾನೆ ಅಂತ. ಫೋನು ಇರ್ತಿರ್ಲಿಲ್ವಲ್ಲ ಸರ್ ಅವಾಗ, ಈ ಸ್ಟ್ರಗಲ್ ಏನೋ ನಡೀತಾ ಇತ್ತು ನಂದು ಪರ್ಸ್ನಲ್ಲು. ಒಂದ್ಸಲಿ ಧರ್ಮ ನಾನು ಎಲ್ಲ ಸಿಕ್ತಿದ್ವಿ, ಧರ್ಮ ಸರದೇಶ್ ಪಾಂಡ್ಯರ ಜೊತೆ ಕೆಲಸ ಮಾಡ್ತಾ ಇದ್ದೆ, ಯಶವಂತ್ ಸರದೇಶ್ ಪಾಂಡ್ಯ. ಅವಾಗ ಸಿಕ್ಕಿದ್ದು ಸತ್ಯ, ಸತ್ಯ ಭರಣ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದ ಅವಾಗ. ನಾನು ಓ ನೀನೇನು ಮಾಡ್ತಿದ್ಯೋ ಇಲ್ಲಿ ಅಂತ. ಸೇಮ್ ಧರ್ಮಣ್ಣಂಗೂ ಹಂಗೆ ಸಿಕ್ಕಿಯೇನೋ, ಅವನು ರೇಣುಕಾಂಬದಲ್ಲಿ ಧರ್ಮಣ್ಣಂಗೆ ಸಿಕ್ಕಿಯೇನೆ, ನನಗೆ ಹೊರಗಡೆ ಎಲ್ಲ ಸಿಕ್ತ. ನೀನೇನು ಮಾಡ್ತಾ ಇದೀಯ ಇಲ್ಲಿ? ಭರಣ ಸರ್ ಹತ್ರ ನಾನು ಫೋಟೋ ಕೊಡೋಕ್ಕೆ ಇದು ಮಾಡೋಕ್ಕೆ ಹೋದಾಗ ಅವನಲ್ಲಿದ್ದ. ಆವಾಗ ಕೇಳಿದೆ, ಈ ಥರ ಫೋಟೋ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತಲೇ ಓದಾಡ್ತಿರೋದು ಕಣ, ಆಲ್ಮೋಸ್ಟ್ 2 ಸೀರಿಯಲ್ ಕೆಲಸ ಮಾಡಿದ್ದೀನಿ, ಅದ್ರ ಜೊತೆಗೆ ಎಲ್ಲರೂ ಆಫೀಸ್ಗೂ ಓಡಾಡ್ತಿರ್ತೀನಿ. ಲಾಸ್ಟ್ ಟೈಮ್ ಬಂದಾಗ ನೀನು ಇರಲಿಲ್ಲ ಈ ಆಫೀಸಲ್ಲಿ, ಎಲ್ಲಿಗೆ ಯಾವಾಗ ಬಂದೆ? ಇಲ್ಲ ಕಣ, ನಾನು ಸಿನಿಮಾ ಕೆಲಸ ಮಾಡ್ತಿರೋದು, ನಮ್ಮ ಯಜಮಾನರು ಅಂತ ಹೇಳಿ ಸಿನಿಮಾ, ಹಾಗಾಗಿ ಅದ್ರದ್ದು ಕೆಲಸ ಶೂಟಿಂಗಲ್ಲಿದ್ದೆ ನಾನು. ಇವಾಗ ಶೂಟಿಂಗ್ ಮುಗೀತು, ಬೆಂಗಳೂರಲ್ಲಿ ಎಡಿಟಿಂಗ್ ನಡೀತಿದೆ, ಹಾಗೆ ನೋಡೋ ಮರೆ, ಹಾಗಾದ್ರೆ ನಮ್ದೇನಾರು ಒಂಚೂರು ಚಾನ್ಸ್ ಗಿನ್ ಸಾಕ್ಸು ನೆಕ್ಸ್ಟ್ ಯಾವ್ದ್ರಲ್ಲಾರು ಹಾಗೆ ಅಂತ ಫೋಟೋ ಕೊಟ್ಬಿಟ್ಟು ಬಂದಿದ್ದು. ಅಲ್ಲಿಂದ ಸತ್ಯ ಮತ್ತೆ ಲೂಪಲ್ಲಿ ಸಿಕ್ಕಿದ. ಅಲ್ಲಿಂದ ಅವನು ಕೆಲಸಗಳು ಭರಣ ಸರ್ ಜೊತೆ ಕೆಲಸ ಮಾಡೋನು, ನಾನು ಮೇಡಮ್ ಜೊತೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೆ ಅಷ್ಟೊತ್ತಿಗೆ. ಆ ಕಟ್ಟಗಡೆಗೆ ಇಲ್ಲ ನಾವೇ ಸೇರ್ಕೊಂಡು ಏನಾದರೂ ಮಾಡೋಣ ಅನ್ನೋ ಪರ್ಪಸ್ ತನಕ ಬಂದ್ವಿ. ಅವಾಗ ಶುರುವಾಗಿದ್ದು ರಾಮಾರಾಮ, ಅವಾಗ ಶುರುವಾಗಿ ರಾಮಾರಾಮ. ಬಟ್ ಅದಕ್ಕಿಂತ ಮುಂಚೆ ನನ್ನ ಈ ಸ್ಟ್ರಗಲ್ ಜರ್ನಿಲಿ ನಾವು ಇಲ್ಲೇ ಕತ್ರಿಗುಪ್ಪೆ ಸೀತಾ ಸರ್ಕಲ್ ಹತ್ರ ಒಂದು ಮನೇಲಿ ಇದ್ವಿ. ಆ ಮನೇಲಿ ತುಂಬ ಜನ ನೀವು ಬಂದು, ಹಾಂ ಫಸ್ಟ್ ಫ್ಲೋರ್ ಸೇಮ್ ಈಗಲೂ ಅಲ್ಲೇ ಆ ಮನೇಲಿ ಇದ್ವಿ. ಆ ಮನೇಲಿ ಇದ್ದಾಗ ಪ್ರದೀಪ್ ವರ್ಮ ಇವಾಗ ಉರ್ವಿ ಸಿನಿಮಾ ಮಾಡಿದ, ಉರ್ವಿ ಮರ್ಫಿ ಎಲ್ಲ ಸಿನಿಮಾ ಮಾಡಿದಲ್ಲ ಅವನು, ನರಸಿಂಹ ಇವಾಗ ಇನ್ಸ್ಪೆಕ್ಟರ್ ವಿಕ್ರಮ್ ಡೈರೆಕ್ಟ್ರು ನರಸಿಂಹ, ಅದಾದ್ಮೇಲಿಂದ ದೀಪಕ್ ಮದೋನಹಳ್ಳಿ, ಅದು ಭಾಗ್ಯರಾಜ್ ಸಿನಿಮಾ, ಇದೀಗ ರಾಜು ಜೇಮ್ಸ್ ಪಾಂಡು ಇವಾಗ ಅನ್ಲಾಕ್ ರಾಘವ ಸಿನಿಮಾಗಳೆಲ್ಲ ಮಾಡ್ತಾರೆ, ನನ್ನ ಕಳ್ಬೆಟ್ಟದ ಡೈರೆಕ್ಟರ್ ಡೈರೆಕ್ಟ್ ಅವರು, ಈ ಎಲ್ಲರೂ ಒಂದಷ್ಟು ಜನ ಸೇರಿ ನಮ್ಮ ದುರಂತ ಅಂದ್ರೆ ಡಿಸೈನರ್ ರವಿಯಿಂದನೇ ನಾವು ಕನೆಕ್ಟ್ ಆಗಿದ್ದು ಸರ್. ಲಿಟ್ರಲಿ ಹೇಳಬೇಕು ಅಂತಂದ್ರೆ ರವಿ ಒಂಥರ ಕನೆಕ್ಟಿಂಗ್ ಪಾಯಿಂಟ್. ಅವ್ನು ಎಲ್ಲಾರನು ಗುಡ್ಡೆ ಹಾಕಿ ಇಲ್ಲ, ಅವನು ಎಲ್ಲಾರು ಆ ರೂಮಲ್ಲಿ ಇದ್ವಿ. ಇನ್ನೊಂದು ಫಸ್ಟ್ ರೂಮಲ್ಲಿ ರವಿ ಮತ್ತೆ ಸತ್ಯ ಇಬ್ರು ರೂಮ್ಮೇಟ್ಸ್. ಹೌದು, ಅಲ್ಲಿದ್ದಾಗಿಂದನು ಈ ಜರ್ನಿ ಶುರುವಾಯ್ತು. ಅವನು ಏ ನಟ ಆ ಥರ ಫೋಟೋ ತೆಗೆಸೋ, ಈ ಥರ ಫೋಟೋ ತೆಗೆಸೋ, ಸಿನಿಮಾದಲ್ಲಿ ಹಿಂಗೆಲ್ಲ ಕೇಳ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳೋನು, ಹ್ಞೂ ಕಣಪ್ಪ ತೆಗಿಸ್ತೀನಿ ಅಂತೇಳಿ ಫೋಟೋ ತೆಗಿಸ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ನಪ್ಪ ಇದೆ. ಒಂದು ಸರಿ ಸತ್ಯ ಅಮ್ಮ ಊರಿಂದ ಬಂದಿದ್ರು, ಹ್ಞೂ ಬೆಂಗಳೂರಿಗೆ ಬಂದು ಹಾಲ್ ಬಾಯ್ ಮಾಡ್ಕೊಂಡು ಬಂದಿದ್ರು. ಏ ತುಂಬ ಚೆನ್ನಾಗಿ, ನಾನು ತಿಂದೇ ಇಲ್ಲ ಅದನ್ನು, ನಾನು ಯಾವತ್ತೂ ಫಸ್ಟ್ ಟೈಮ್ ಸತ್ಯ ತಿನ್ಸಿದ್ ನನಗೆ, ಅವ್ರ ಮನೇಲೆ ತಿಂದಿದ್ದ ನಾನು ಹಾಲ್ ಬಾಯ್. ಅಮ್ಮ ಅಂತೂ ಅದ್ಭುತವಾಗಿ ಸ್ವೀಟ್ಗಳು ಮಾಡ್ತಾರೆ, ಅಯ್ಯೋ ಈಗ್ಲೂ ಅಷ್ಟೇ ಆ ಕೊಬ್ಬರಿ ಮಿಠಾಯಿ ಹಾಲ್ ಬಾಯಿ, ಆಮೇಲೆ ಬಿಸ್ಕೆಟ್ ಮಾಡ್ತಾರೆ ಒಂದು, ಈಗ ಒಂದು ಪುಟ್ ಪುಟ್ಟು ಬಿಸ್ಕೆಟ್ಗಳು ಅದೆಲ್ಲ ಸಕ್ಕತ್ತು. ಅದು ತಂದಾಗಲೆಲ್ಲ ನಮಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ರೂಮಿಗೆ ಆಫೀಸ್ಗೆ ಎಲ್ಲ ಕಡೆ. ಹಾಗೆ ಅಲ್ಲಿಂದ ಶುರುವಾಗಿದ್ದು ಜರ್ನಿ. ದೀಪಕ್ ನನ್ನನ್ನು ನೋಡ್ತಾ ಇದ್ರು, ಅಂದರೆ ನನ್ನ ನಾಟಕಗಳೆಲ್ಲ ಮಾಡ್ತಾ ಇದ್ದೆ ಇಲ್ಲಿ ಬಂದ ಮೇಲೂ ಕೂಡ, ಕಲಾಗಂಗೋತ್ರಿ ಟೀಮ್ ಒಳಗಡೆ ವರ್ಕ್ ಮಾಡ್ತಾ ಇದ್ದೆ, ಆನ್ಗಡೆ ಸರ್ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈ ಸುತ್ತಾಟಗಳು ಮತ್ತು ಈ ಸ್ಟ್ರಗಲ್ ನೋಡಿದಾಗ ಅವ್ರಿಗೆ ನಾನು ಮುಂಚೆಯಿಂದ ಒಂದು ಮನೇಲಿ ಇರಬೇಕಾದ್ರೂ ಹೊರಗಡೆ ತಿರ್ಗಾಡ್ಬೇಕಾದ್ರೂ ಒಂದು ಲುಂಗಿ ಹಾಕ್ಕೊಂಡು ಒಂದು ಶರ್ಟ್ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇರ್ತಿದ್ದೆ. ಇದನ್ನು ನೋಡಿದವ್ರು ಅವರು, ರೇ ಭಾಗ್ಯರಾಜಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತಿರೇನ್ರಿ, ಏ ರೀ ಸ್ವಾಮಿ ಅದಕ್ಕೆ ತಾನೇ ಬಂದಿರೋದು ಇಲ್ಲಿ, ನೀವು ಹೇಳಿ ಮಾಡ್ತೀನಿ ಅಂತ. ಹಾಗಾದ್ರೆ ನೀವು ಗಡ್ಡ ಎಲ್ಲ ತೆಗೆದ್ಬಿಡಿ, ನೀಟಾಗಿ ಇದು ಮಾಡ್ಕೊಳ್ಳಿ, ನಾನೊಂದು ಕರ್ಕೊಂಡು ಹೋಗ್ತೀನಿ ಹಾಗೆ ಅಂತಂದರು. ಅಷ್ಟೊತ್ತಿಗೆ ಸಿದ್ದರಾಜು ಸರ್ ಪ್ರೊಡ್ಯೂಸರು, ಮಹೇಶ್ ಸಿನಿಮಾ ಹೀರೋ, ಮಹೇಶನ್ ಜೊತೆ ನನ್ನದೊಂದು ಕ್ಯಾರೆಕ್ಟರ್ ಪ್ಯಾರಲಲ್ ಆಗಿ ರನ್ ಆಗುವಂಥ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರು ನನಗೆ ಫಸ್ಟ್ ಟೈಮ್ ನನಗೆ ಸಿಕ್ಕಿದ್ದು. ಅಂದರೆ ಅದು ಸಿಕ್ಕಿದ್ದು ಅಂದರೆ ಆ ಕ್ಯಾರೆಕ್ಟ್ರಿಗೆ ಅಷ್ಟು ಕಾಂಪಿಟೇಷನ್ಸ್ ಇತ್ತು. ಇವ್ರು ನನ್ನನ್ನು ಹೆಂಗೆ ರೆಡಿ ಮಾಡಿದ್ರು ಅಂತಂದರೆ, ನಟ ನೀವು ತಿಂಗಳ ನೀವು ಒಂದು ಪ್ರತಿ ಇದು ದಿನವೂ ಇದೇ ಗೆಟಪ್ಪಲ್ಲಿ ಇರಬೇಕು, ಆಮೇಲೆ ಒಂದಷ್ಟು ಕ್ಯಾರೆಕ್ಟ್ರೇಷನ್ಸ್ಗಳಿದೆ ನಾನು ಅದನ್ನ ಹೇಳ್ತೀನಿ, ಅದನ್ನು ಅಭ್ಯಾಸ ಮಾಡಿಕೊಳ್ಳ್ರೆ, ನೀವು ಒಂದಿನ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಹಾಗೆ ಅಂತ. ಯಾಕೆಂದರೆ ಆ ಕ್ಯಾರೆಕ್ಟ್ರಿಗೆ ಕನ್ನಡದಲ್ಲಿ ಅವತ್ತಿಗೆ 2014 ಈ ಸಿನಿಮಾ ಆಗಿದ್ದು, 2014 ಯಾರೆಲ್ಲ ಟಿವಿ ಒಳಗಡೆ ಫೇಮಸ್ಸು, ಯಾರೆಲ್ಲ ಕಾಮಿಡಿ ಫೇಮಸ್ಸು ಅವರೆಲ್ಲರೂ ಅದಕ್ಕೆ ಕಾಂಪಿಟೇಷನಲ್ಲಿದ್ದರು. ಕಟ್ಟಗಡೆಗೆ ನನ್ನನ್ನು ಕರ್ಕೊಂಡೋಗಿ ಹೇಳಿದ್ರು, ಸರ್ ಮೇಡಮ್ ಮೇಡಮ್ ಇದ್ರು, ಅಂಬುಜ ಮೇಡಮ್ ಅಮ್ಮ ಅಂತ ಕರಿತೀವಿ ನಾವೆಲ್ಲ. ಅವರು ತೋರಿಸ್ಬಿಟ್ಟು, ಮೇಡಮ್ ಸರ್ ಇವರು ಭಟ್ಟ ಅಂತ ಕ್ಯಾರೆಕ್ಟರ್ ಇದೆಯಲ್ಲ, ಇವ್ನ ಕೈಲಿ ಮಾಡ್ಸೋಣ ಅಂತ. ಅವ್ರ ಮೇಲಿಂದ ಕೆಳಗೆ ನೋಡಿದ್ರು ನನಗೆ, ರೀ ದೀಪಕ್ ಎಲ್ಲಿಂದ ಕರ್ಕೊಂಬಂದ್ರಿ? ಅದೇ ಇಲ್ಲ ಇಲ್ಲ ಆ ಥಿಯೇಟ್ರ್ ಆರ್ಟಿಸ್ಟು ಮೇಡಮ್, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಫಿಕ್ಸ್ ಮಾಡಿರಿ ಇವನನ್ನು, ಫಿಕ್ಸ್ ಮಾಡಿರಿ
ಕಳ್ಳ ಪಕ್ಕ ಹಂಗೆ ಇದನ್ ನೋಡ್ರಿ ಅವನು ಬಟ್ಟ ಅಂತ ಹೇಳಿ ಅದರಲ್ಲಿ ಆ ಕ್ಯಾರೆಕ್ಟರೈಸೇ ಮಜಾ ಇದೆ. ಅಂದರೆ ಅವನು ಈ ಕಡೆಗೆ ಹೋಟ್ಲು ಮಾಡ್ತಾ ಇರ್ತಾನೆ, ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ, ಕೆಟ್ಟ ಕ್ರಿಮಿನಲ್ ಐಡಿಯಾಸ್ಗಳು ಕೊಡ್ತಿರ್ತಾನೆ, ಎಣ್ಣೆ ಹೊಡಿತಿರ್ತಾನೆ, ಆ ಥರದ್ದೇನೋ ಒಂದು ವಿಚಿತ್ರ ಕ್ಯಾರೆಕ್ಟರ್ ಅದು. ಅದು ಮಾಡೋದಕ್ಕೆ ತುಂಬ ಜನ ಟ್ರೈ ಮಾಡ್ಸಿ, ಅಂದರೆ ಯಾರ್ಯಾರೋ ಕಳಿಸೆಲ್ಲ ಕೇಳಿಸಿದ್ರು. ಆಮೇಲೆ ದೀಪ ಕರ್ಕೊಂಡೋಗಿ ಕೂರಿಸಿದ್ರು ನಟ ಅಂತ ಹೇಳ್ಕೊಂಡು, ಅವರು ಸಖತ್ ಖುಷಿಯಾಗ್ಬಿಟ್ರು. ಲವ್ ಬಡ್ಡಿ ಮಗನೇ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ಯಾರ್ಯಾರೆಲ್ಲ ಬಂದಿದ್ರು ಗೊತ್ತೇನೋ, ಇರಲಿ ನೀನು ಮಾಡೋ ಒಳ್ಳೆದಾಗತ್ತೆ ಮಾಡೋ ಅಂತಂದ್ರು. ನಮ್ಗೆ ಅದೊಂದು ದೊಡ್ಡ ಸಂಸ್ಥೆ ಅಲ್ಲ, ದುನಿಯಾ ಸಿನಿಮಾ ಕೊಟ್ಟಂಥ ಒಂದು ದೊಡ್ಡ ಸಂಸ್ಥೆ, ಅಲ್ಲಿಂದ ನಾವು ಎಸ್ಟಾಬ್ಲಿಷ್ ಆಗ್ತೀವಿ ಅನ್ನೋಂಥದ್ದು ಚೆನ್ನಾಗಿ ಅನ್ನಿಸ್ತು ಅವತ್ತಿಗೆ. ನಾನು ಅದರಲ್ಲಿ ಭಟ್ಟ ಸಜ್ಜನ ಅಂತ ಹೇಳಿ ಕ್ಯಾರೆಕ್ಟ್ರು ಮಾಡೋದೆಲ್ಲ ದುರ್ಜನದ ಕೆಲಸ, ಆ ಕ್ಯಾರೆಕ್ಟ್ರ್ ಮೂಲಕ ಫಸ್ಟು ಸಿನಿಮಾ ಸ್ಕೀನಿಗೆ ಪಾದಾರ್ಪಣೆ ಆಗಿದ್ದು. ಓಕೆ,